ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸೇನಿತ್ತು. ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತೆ ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ದೇಶದಲ್ಲಿ ಇರ್ತಕ್ಕಂತ ಏನು ಕೆರೆಗಳಿದೆ, ಒಬ್ಬೊಬ್ಬರು 75 ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ಎಂ ಪಿ ಲ್ಯಾಡ್ ಅಲ್ಲಿ ಮತ್ತೆ ಜೊತೆಯಲ್ಲಿ ಸಿ ಎಸ್ ಆರ್ ಆಕ್ಟಿವಿಟೀಸ್ ಅಲ್ಲಿ ಇದರಲ್ಲೆಲ್ಲ ಅಂತ. ಅದರಂತೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 75 ಕೆರೆಗಳನ್ನ ತಗೊಂಡು ಅವರು ಎಂ ಪಿ ಲ್ಯಾಡಿಂದ ಸುಮಾರು 1,83,00,000 ದುಡ್ಡು ಕೊಟ್ಟು ಸಿ ಎಸ್ ಆರ್ ಇದರಲ್ಲಿ ಎಲ್ಲ ಒಟ್ಟಿಗೆ ಸೇರಿ 38 ಕೋಟಿ ಹಣನ ಕೊಟ್ಟಿದ್ದಾರೆ 75 ಕೆರೆಗಳಿಗೆ. ಅದಕ್ಕೆ ಮೊದಲನೇ ಹಂತದಲ್ಲಿ ಏನೇನು ಕೆಲಸ ನಡೀತಾ ಇದೆ ನೋಡಬೇಕು ಅಂತ ಹೇಳಿ ಬಂದರು. ಸುಮಾರು ಕಡೆ ಮಳೆಗಳು ಬಂದಿದ್ದರಿಂದ ಸ್ವಲ್ಪ ಕೆಲಸಗಳು ನೀರು ನಿಂತಿದ್ದರಿಂದ ಸ್ವಲ್ಪ ನಿಧಾನವಾಗಿ ನಡೀತಾ ಇರ್ತಕ್ಕಂಥ, ಇದರಿಂದ ಮತ್ತೆ ನಾವು ಬರ್ತೀರಿ ಬಂದು ಮಾಡಿದ್ದಾಗ ಏನೇನು ಕೆಲಸಗಳು ಮಾಡಿದ್ದೀರಿ ಏನು ಎತ್ತ ಅಂತೇಳಿ ಅವರು ಟೋಟಲಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೆರೆಗಳನ್ನು ಅವರು ಗೂಗಲ್ ಇದರಲ್ಲಿ ನೋಡಿದ್ದಾರೆ. ನೋಡಿ ಈ ಕೆರೆಗಳು ಇದೇ ಥರ ಇರಬೇಕು ಅಂತೇಳಿ ಇವತ್ತು ನೀವು ಬಂದ ನೀವು ಇದ್ರಿ ನೋಡಿದ್ದಾರೆ. ಎಲ್ಲ ಕೆರೆಗಳು ಏನೇನು ಡೆವಲಪ್ಮೆಂಟ್ ಮಾಡಬೇಕು, ಏನೇನು ಅಲ್ಲಿ ಮಿಸ್ಟೇಕ್ಸ್ ಆಗಿದೆ, ಅದನ್ನು ಏನೇನು ಸರಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು, ಸಿ ಇಒ ಅವರು ಮತ್ತು ನಾವು ಸೇರಿ ಅದನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಮಗೆ ಸೂಚನೆ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಏನು ಆಸೆ ಇಟ್ಕೊಂಡಿದ್ದಾರೆ, ಯಾವ ರೀತಿ ಕೆರೆಗಳಿಗೆ ಹಳ್ಳಿಗಳಲ್ಲಿರ್ತಕ್ಕಂಥ ಗಲೀಜು ನೀರಾಗಲಿ ಬೇರೆ ನೀರಾಗಲಿ ಹೋಗಬಾರ್ದು, ಕೆರೆಗಳನ್ನು ಯಾವ ರೀತಿ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಬೇಕು, ಆ ಗಿಡಗಳನ್ನು ಯಾವ ಥರ ಬೌಂಡ್ರಿಯಿಂದ ಹೊರಗಡೆ ಅದನ್ನು ಹಾಕಬೇಕು, ಆ ಕೆರೆಗಳನ್ನ ಸಂರಕ್ಷಣೆ ಮಾಡೋಂಥ ನಿಟ್ಟಿನಲ್ಲಿ. ಮತ್ತು ನಾವು ಮೊದಲಿಂದನೇ ಹೇಳ್ತಾ ಇದ್ರಿ 100 ವರ್ಷ ಆಯುಷಿರ್ತಕ್ಕಂಥ ಮತ್ತು ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೂ ಅನುಕೂಲ ಆಗೋಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಮರಗಳಾಗೋಂಥ ಗಿಡಗಳನ್ನು ಹಾಕಬೇಕು ಅಂತೇಳಿ ಏನು ಅವರು ಕಾನ್ಸೆಪ್ಟ್ ಇತ್ತು. ಹಳ್ಳಿಯಿಂದ ಬರ್ತಕ್ಕಂಥ ಏನು ಗಲೀಜು ನೀರಿದೆ ಕೆರೆಗೆ ಅದನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ಇವತ್ತು ಕೆ ಜಿ ಎಫು ಮತ್ತು ನಮ್ಮ ಕೋಲಾರ ಮತ್ತು ಬಂಗಾರಪಟ್ಟೆ ಕಡೆ ಇರ್ತಕ್ಕಂಥ ಕೆರೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನು ಜೊತೆಯಲ್ಲಿ ಕರ್ಕೊಂಡು ಯಾರೇ ಒತ್ತುವರಿ ಮಾಡ್ಕೊಂಡ್ರೂ ಅದನ್ನು ಮುಲಾಜಿಲ್ಲದೆ ಕಂದಾಯ ಅಧಿಕಾರಿಗಳು ಮತ್ತು ಇಲಾಖೆಯವ್ರ ಜೊತೆಯಲ್ಲಿ ಮತ್ತು ಸ್ಥಳೀಯರೊಟ್ಟಿಗೆ ಸೇರಿಕೊಂಡು ಗ್ರಾಮಸ್ಥರನ್ನೆಲ್ಲ ಅವ್ರು ಮನವೊಲಿಸಿ ಆ ಕೆರೆಗಳು ಒತ್ತುವರಿ ಮಾಡಿರೋದನ್ನು ರಿವ್ಯೂ ಮಾಡಿಸಿ ಈ ಏನು 75 ಕೆರೆಗಳಿದೆ ಮತ್ತು ನಾವೇನು ಕೆರೆಗಳು ತಗೊಂಡಿದ್ರಿ ಈಗ ಎಲ್ಲ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡೋಂಥ ನಿಟ್ಟಿನಲ್ಲಿ ಇವತ್ತೇನು ಅಂತರ್ಜಲ ವೃದ್ಧಿ ಆಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 40 ವರ್ಷದಿಂದ ಏನು ಬರಗಾಲ ಇತ್ತು, ಇವತ್ತು ಕಳೆದ 3 ವರ್ಷದಿಂದ ಏನು ಮಳೆ ಬರ್ತಾ ಇದೆ. ಇವತ್ತು ನಮ್ಮಲ್ಲಿ ಎಲ್ಲ ಕೆರೆಗಳು ತುಂಬಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಕೆರೆಗಳನ್ನು ನಮ್ಮ ಇಡೀ ದೇಶದಲ್ಲಿ ಮಾದರಿ ಕೆರೆಗಳು ಕೋಲಾರ ಜಿಲ್ಲೆಯಲ್ಲಿ ನಿರ್ಮಲಾ ಸೀತಾರಾಮನ್ನವರು ತಗೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ಮಾಡಿದ್ರೆ ಅದ್ರ ಜೊತೆಯಲ್ಲಿ ಇವತ್ತು ನಾವು ಕೋಲಾರ ಜಿಲ್ಲೆ ಪರವಾಗಿ ಅದ್ರ ಜೊತೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಏನು 500 ಸ್ಕೂಲ್ಗಳನ್ನು ನಾವು ಗೌರ್ಮೆಂಟ್ ಸ್ಕೂಲ್ಗಳನ್ನು ನಾವು ಲಿಸ್ಟ್ ಮಾಡಿದ್ರಿ, ಯಾವ್ಯಾವ ಸ್ಕೂಲ್ಗಳಿಗೆ ಏನೇನು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಲಾಸ್ಟ್ ಟೈಮ್ ದಿಶಾ ಮೀಟಿಂಗಲ್ಲಿ ಮೀಟಿಂಗ್ ತಗೊಂಡಿದ್ದಾಗ ಎಲ್ಲರ ಹತ್ರ ಅದನ್ನು ವಿವರಗಳನ್ನು ಏನೇನು ಬೇಕು ಅಂತೇಳಿ ಡೀಟೇಲ್ಸ್ ತಗೊಂಡಿದ್ದನ್ನ ಇವತ್ತನ್ನ ಅದನ್ನು ನಾವು ಸಿ ಎಸ್ ಆರ್ ಫಂಡಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣ ಕೊಡಬೇಕು ಅಂತೇಳಿ ಈಗಾಗಲೇ ಅವ್ರಿಗೆ ನಾವು ಬೇಡಿಕೆ ಅದಕ್ಕೆ ಸಕಾರಾತ್ಮಕವಾದಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಮತ್ತು ಅವರು ನಕಲೂರಿಗೂ ಅವ್ರ ಪಿ ಎಸ್ ಗೂ ಹೇಳಿದ್ದಾರೆ ಇದಕ್ಕೆ ಸ್ಪಂದಿಸಬೇಕು, ಕೋಲಾರ ಜಿಲ್ಲೆಗೆ ನಾನು ಸ್ಪೆಷಲ್ ಕೇರ್ ತಗೊಂಡು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಈಗಾಗಲೇ ಹೇಳಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಗೆ ನಿರ್ಮಲಾ ಸೀತಾರಾಮನ್ ಅವ್ರ ಕೊಡುಗೆ ಅಪಾರವಾದಂಥ ಕೊಡುಗೆ ಇದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಕೈ ಜೋಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದ್ರ ವಿಷಯದಲ್ಲಿ ಮಾತಾಡಿದರೆ